ಆರೋಗ್ಯದ ಬಗ್ಗೆ, ಆರೋಗ್ಯದ ಬಗ್ಗೆ ತುಂಬ ಗೊಂದಲಗಳಿದೆ, ತುಂಬ ಊಹಾಪೋಹಗಳಿದೆ. ಒಂದು ಕ್ಯಾನ್ಸರ್ ಪೇಷಂಟಿಗಾದರೂ ಸ್ವಲ್ಪ ಈ ಟ್ರೀಟ್ಮೆಂಟ್ಗಳು ಭಾಳ ಕಷ್ಟ. ನಾನು ಅವಾಗ ಯೋಚನೆ ಮಾಡ್ತಿದ್ದೆ, ನನ್ನ ಯಾವುದೇ ಶತ್ರುಗೆ ಈ ರೋಗ ಬರಬಾರದು. 10-15 ಸಾವಿರ 20 ಸಾವಿರ ರೂಪಾಯಿ ಸಂಬಳ ಸಿಕ್ಕುವಂಥವನಿಗೆ ಒಂದು ಕ್ಯಾನ್ಸರ್ ಬಂದರೆ ಅವನು ದುಡ್ಡಿಲ್ಲದೇ ಸಾಯ್ತಾನೆ. ಮಣಿಪಾಲ ಹಾಸ್ಪಿಟ್ಲಲ್ಲಿ ಬಂದು ನನ್ನನ್ನು ಟೆಸ್ಟ್ ಮಾಡಿದರೆ ಇಟ್ ಸ್ಪ್ರೆಡ್ ಟು ದ ಬ್ರೈನ್. ಯಾವಾಗ ಬ್ರೈನ್ಗೆ ಸ್ಪ್ರೆಡ್ ಆಯಿತು ಡಾಕ್ಟರ್ ಹೇಳಿದ್ರೆ ಇನ್ನೊಂದು 15 ದಿವಸ ಇರ್ಬೋದು. ಇವತ್ತು ಅಲೆಕ್ಸಾಂಡರ್ ಅವರ ಮಾತು ಹೇಳಿದರು, ಇಡೀ ಪ್ರಪಂಚವನ್ನೇ ಆಳಿದಂಥ ಅಲೆಕ್ಸಾಂಡರ್, ನಾನು ಸಾಯುವಾಗ ನನ್ನ ಶವದ ಪೆಟ್ಟಿಗೆಯಲ್ಲಿ ಎರಡು ಹೋಲ್ ಮಾಡಿ ಒಂದು ಕೈಯನ್ನು ಈ ಕಡೆ ಇಡಿ, ಒಂದು ಕೈಯನ್ನು ಈ ಕಡೆ ಇಡಿ. ಯಾವತ್ತೂ ಶವದ ಪೆಟ್ಟಿಗೆಗೆ ಹೋಲ್ ಮಾಡಿದ್ದೆ. ಆಮೇಲೆ ಹೊರಳಿದ್ದು ಪ್ರಪಂಚದ್ದು 4 ಡಾಕ್ಟ್ರು, ಬೆಸ್ಟ್ ಡಾಕ್ಟ್ರು ನನ್ನ ಹೆಣವನ್ನು ಬರಬೇಕು ಅಂತ, ಮತ್ತು ನಾನು ಮಾಡಿದ ಸಂಪತ್ತನ್ನು ರೋಡಲ್ಲೇ ಚೆಲ್ಕೊಂಡು ಬರಬೇಕು ಅಂತ. ಅದರ ಅರ್ಥ ಏನು ಅಂದರೆ, ನಾವು ಸಾಯುವಾಗ ಹೆಂಡತಿನ ಇರೋದಿಲ್ಲ, ಮಕ್ಕಳು ಇರೋದಿಲ್ಲ, ಯಾರೂ ಇರೋದಿಲ್ಲ, ನಾವು ಒಬ್ಬರೇ ಹೋಗೋದು. ನನಗೆ ಯಾವ ದುಡ್ಡಿನ ಮೇಲೆ ಆಸೆಯೂ ಇಲ್ಲ, ನನಗೆ ಯಾವ ದುಡ್ಡು ಬೇಕಾಗಿಲ್ಲ. ನನಗೆ ನಾನು ಸಾಯುವವರೆಗೆ ಇಲ್ಲಿ ಕೂತು ಜನರ ಸೇವೆಯನ್ನು ಮಾಡಬೇಕು ಅಂತ, ಅದೇ ಒಂದೇ ಆಸೆ. ಇವತ್ತು ಆಸೆಯಲ್ಲಿ ಕೂತಿದ್ದೀನಿ ನಾನು. ಸಾಯೋಕ್ಕೆ ಹೆದರೋದು ಇಲ್ಲ, ನನ್ನ ಟಿಕೆಟು ಯಾವತ್ತೂ ಆಗಿದೆ, ಓಕೆ ಆಗಿಲ್ಲ ಅಷ್ಟೇ. ಓಕೆ ಆದ ಹೊತ್ತು ಫ್ಲೈಟಲ್ಲಿ ಹತ್ತೋದಷ್ಟೇ, ಓಕೆ ಆದಮೇಲೆ ಫ್ಲೈಟಲ್ಲಿ ಹತ್ತಲೇಬೇಕು. ಸೊ ನನ್ನ ವೀಲ್ ಪವರಲ್ಲಿ ನಾನು ಬದುಕಿದ್ದೀನಿ, ನನಗೆ ವೀಲ್ ಪವರ್ ಇದೆ, ಬದುಕಷ್ಟು ದಿನ ಬದುಕ್ತೇನೆ, ಜನರ ಕೆಲಸವನ್ನು ಮಾಡ್ತೇನೆ, ಜನರ ಸೇವೆಯನ್ನು ಮಾಡ್ತೇನೆ. ನನ್ನ ಮಗ ಬ್ರೆಜಿಲ್ನ ಹುಡುಗಿನ ಮದುವೆ ಆಗಿದ್ದಾನೆ, ಅವನು ಬ್ರೆಜಿಲ್ನ ಹುಡುಗಿನ ಕರ್ಕೊಂಡು ಬಂದ, ನನ್ನ ಸೇವೆ ಮಾಡಿದ. ಅವಳು ನನ್ನನ್ನು ಡ್ಯಾಡಿ ಅಂತಲೇ ಕರ್ಕೊಂಡು ಬಂದು, ಡ್ಯಾಡಿ ಅಂತಲೇ ಕರ್ಕೊಂಡು ನನ್ನನ್ನು ಚೆನ್ನಾಗಿ ನೋಡಿಕೊಂಡು, ಇನ್ನೊಂದು ಮಗನೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡ. ಆಮೇಲೆ ಮಕ್ಕಳ ಮೇಲಿನ ಪ್ರೀತಿನೂ ನನಗೆ ಸ್ವಲ್ಪ, ಮಕ್ಕಳನ್ನು ನಾನು ಈ ಸಂಘಟನೆ ಇದರಿಂದೆಲ್ಲ ಆಗಿ ಮರೆತೋಗಿತ್ತು, ಆ ಮಕ್ಕಳ ಪ್ರೀತಿ ಏನು ಅಂತ ಹೇಳೋದು ನನಗೆ ಗೊತ್ತಾಯಿತು. ಇದರಿಂದ ನಾನು ಅನುಭವಿಸ್ಕೊಂಡೆ. ಈಗ ನಾನೇ ಸ್ವತಃ ಹೋಗಿ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ನಾನೊಂದು ವಿಲ್ ಮಾಡ್ತೀನಿ, ನನ್ನ ಪ್ರಾಪರ್ಟಿಯ ಬಗ್ಗೆ ಎಲ್ಲ. ಆ ವಿಲ್ಲಿಗೆ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿಲ್ಲ, ಹೋಗಿ ನಾನು ವಿಲ್ ಮಾಡಿ ಯಾರ್ಯಾರಿಗೆ ಏನೇನು ಸೇರಬೇಕು ಅದನ್ನೆಲ್ಲ ನಾನು ಬರೆದಿಟ್ಟಿದ್ದೇನೆ. ಯಾರ್ಯಾರಿಗೆ ನಾನೇನಾದರೂ ಕೊಡೋಕ್ಕಿದ್ರೆ ಅದು ಏನು ಕೊಡೋಕ್ಕಿದೆ ಅದನ್ನು ಅದರಲ್ಲಿ ಬರೆಸಿಟ್ಟಿದ್ದೇನೆ. ಯಾರೊಬ್ಬರಿಗೂ 1 ರೂಪಾಯಿ ನಾನು ಕೊಡೋಕ್ಕಿಲ್ಲ, ಆ ಥರದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇನೆ. ಸೊ ಆ ಕೆಲಸನೂ ನಾನು ಮಾಡಿದ್ದೇನೆ, ಎಲ್ಲವನ್ನೂ ನಾನು ಮಾಡಿಟ್ಟಿದ್ದೇನೆ. ನಮ್ಮ ಡಾಕ್ಟರ್ ಏನು ಹೇಳಿದ್ದಾರೆ ಅಂದರೆ, ನಾವೆಷ್ಟು ಸಮಯ ಬದುಕ್ತೇವೆ ಅಂತ ಹೇಳಿಲ್ಲ. ರಿಪೋರ್ಟ್ ಬೇರೆ, ನನ್ನ ವ್ಯಕ್ತಿತ್ವ ಬೇರೆ, ಪೇಷಂಟ್ ಬೇರೆ, ರಿಪೋರ್ಟ್ ಬೇರೆ. 5 ಗುಂಡು ಬಿದ್ದು ಬದುಕಿದ್ದೇವೆ ನಾನು. ಸಾಯೋಕೆ ಅಂಜಲ್ಲ, ನಾಳೆ ಬೇಕಿದ್ದರೂ ರೆಡಿ, ಬಟ್ ಸಾಯುವವರೆಗೆ ನಾನು ಜನರ ಸೇವೆಯನ್ನು ಮಾಡ್ತೇನೆ. ಯಾವ ಸ್ವಾರ್ಥನೂ ಇಲ್ಲ, ನಿಸ್ವಾರ್ಥವಾಗಿ ಮಾಡ್ತೇನೆ. ದುಡ್ಡಿದ್ದಾನೆ ಏನು ಮಾಡೋಣ, ದುಡ್ಡಲ್ಲಿ ಈ ಕ್ಯಾನ್ಸರನ್ನು ಮಾಡೋಕ್ಕಾಗಲ್ಲ. ಇವತ್ತು ಅನಂತಕುಮಾರ್ ಅವರು, ನಮ್ಮ ಇವರು ಸುಷ್ಮಾ ಸ್ವರಾಜ್ ಅವರು, ಪರಿಕರ್ ಅವರು, ಇವರಿಗೇನು ದುಡ್ಡಿನ ತೊಂದರೆ ಇರಲಿಲ್ಲ, ಬಟ್ ಬದುಕೋಕ್ಕಾಗಲಿಲ್ಲ. ಸ್ಟೀವ್ ಅವರು ನಿನ್ನೆಲ್ಲ ಮೊನ್ನೆ ಸತ್ತರು. 300 ರೂಪಾಯಿ ವ್ಯಾಲೆಟ್ ಪೇಪರ್ ಇದರಲ್ಲಿ 300 ರೂಪಾಯಿದು ವ್ಯಾಲೆಟಲ್ಲಿ ಏನು ಹಿಡಿಯುತ್ತಾ, 3,000 ವ್ಯಾಲೆಟಲ್ಲೂ ಅಷ್ಟೇ ಸಾಮಾನು ಹಿಡಿಯೋದು. 2,000 ಕಿಲೋಮೀಟರ್ ಹೋಗುವ ಗಾಡಿ, ಈ ಗಾಡಿಯಲ್ಲಿ ಹೋದರೂ ಪೆಟ್ರೋಲ್ ಅಷ್ಟೇ, ನಿಮ್ಮ ಇದು 1 ಕೋಟಿ ರೂಪಾಯಿ ಕಾರಲ್ಲಿ ಹೋದರೂ ಅಷ್ಟೇ. ಫ್ಲೈಟಲ್ಲಿ ನೀವು ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋವನು, ಇಕಾನಮಿ ಕ್ಲಾಸಲ್ಲಿ ಹೋಗೋವನು ಆಕ್ಸಿಡೆಂಟ್ ಆದಾಗ ಸಾಯಿದ್ರು ಒಮ್ಮೆಲೆ. ದುಡ್ಡು ಈಸ್ ನಾಟ್ ಇಂಪಾರ್ಟೆಂಟ್, ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್. ಯಾವ ಸ್ವಾರ್ಥನೂ ಇಲ್ಲದೆ ನಿಸ್ವಾರ್ಥವಾಗಿ ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೇನೆ. ಇಂಥ ಟೈಮಲ್ಲಿ ಒಂದು ಸಲ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಹೊರಟೆ. ಬರುವಾಗ ನನಗೇನೋ ಬೆನ್ನು ನೋವು ಬಂತು. ಬೆನ್ನು ನೋವು ಬಂದಾಗ ಡಾಕ್ಟರ್ ಹತ್ರ ಹೋಗಿರೋ ಕೇಳಿದೆ, ನನಗೆ ಬೆನ್ನು ನೋವು ಬಂದಿದೆ ಅಂತ. ಅದಕ್ಕೆ 1.5 ತಿಂಗಳು ಮುಂಚೆ ನಾನು ಫುಲ್ಲು ಚೆಕಪ್ ಮಾಡಿದ್ದೆ ಸರ್, ನನಗೇನಿರಲಿಲ್ಲ. ಅವರು ಹೇಳಿದರು ಏನೋ ಡೌಟ್ ಆಗುತ್ತೆ, ಒಂದು ಎಂಡೋಸ್ಕೋಪಿ ಮಾಡುವ ಅಂತ ಹೇಳಿ. ಎಂಡೋಸ್ಕೋಪಿಯನ್ನು ಮಾಡಿದರೆ ಏನೋ ಒಂದು ಡೌಟ್ ಬರುತ್ತೆ, ಒಂದು ಬಯೋಪ್ಸಿ ಮಾಡುವ ಅಂತ ಹೇಳಿ. ಬಯೋಪ್ಸಿ ಮಾಡಿ ನೋಡಿದರೆ ನಿಮಗೆ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಲಿವರ್ವರೆಗೆ ಸ್ಪ್ರೆಡ್ ಆಗಿದೆ, ಇನ್ನೊಂದು 6 ತಿಂಗಳು ನೀವು ಬದುಕಬಹುದು ಅಂತ ಹೇಳಿ. ನಾನೇನು ದೃಢಗೊಂದಿಲ್ಲ, ಹೆದರಿಕೆನೂ ಆಗಿಲ್ಲ,
ನಾನು ಹೇಳಿದೆ ನಾನು ಸಾಯೋಕ್ಕೆ ಹೆದರೂ ಇಲ್ಲ, ಮುತ್ತಪ್ಪರಿಯ ಜೀವನದಲ್ಲಿ ನಾನು ಸಾಯೋಕ್ಕೆ ಹೆದರುವಂಥ ಮನುಷ್ಯ ಅಲ್ಲ, ನನಗೆ 68 ವರ್ಷ ಆಯಿತು. 68 ವರ್ಷವೇ ಒಂದು ದೊಡ್ಡ ವಯಸ್ಸು. ದೇವರು ನನಗೆ ಒಂದು ಆಯುಷ್ಯವನ್ನು ಕೊಟ್ಟಿರ್ತಾನೆ, 68 ವರ್ಷವೂ ನನಗೆ ಸಾಕು. ಆದರೆ ನಾನು ದೇವರಲ್ಲಿ ಕೇಳ್ತಾ ಇದ್ದದ್ದು ಇಷ್ಟೇ, ಸುಖವಾದ ಸಾವನ್ನು ಕೊಡು ದೇವರೇ ಅಂತ ಕೇಳ್ತಾ ಇದ್ದೆ. ಯಾವುದೇ ಅವಘಡಗಳಾಗಲಿ ಅಥವಾ ಯಾವುದೇ ಕಷ್ಟದಲ್ಲಿ ಮಲ್ಕೊಂಡು ತೊಂದರೆ ಕೊಡುವಂಥ ಆಗಬಾರ್ದು, ಸುಖವಾದ ಸಾವನ್ನು ಕೊಡಿ ಅಂತ ನಾವು ದೇವರಲ್ಲಿ ಕೇಳ್ತೀವಿ. ಯಾವತ್ತೂ ನಾವು ನಮ್ಮ ಲೈಫನ್ನು ಎಕ್ಸ್ಟೆಂಡ್ ಮಾಡಿ ಅಂತೇಳಿ ಕೇಳ್ತಾ ಇರಲಿಲ್ಲ. ಆಮೇಲೆ ಡೆಲ್ಲಿಗೆ ಹೋದೆ. ಡೆಲ್ಲಿಗೆ ಹೋಗಿ ಎಲ್ಲ ನಾನು ಟೆಸ್ಟ್ ಮಾಡಿಸಿದೆ. ಮಾಡಿಸಿದ್ರೆ ಡಾಕ್ಟರ್ ಹೇಳಿದರು ನಿಮ್ಮಲ್ಲಿ ದುಡ್ಡಿದೆ ಅಂತ. ಯಾಕೆಂದರೆ ದುಡ್ಡಿದ್ರೆ ಮಾತ್ರ ಇದನ್ನು ತರ್ಬೋದಷ್ಟೇ. ಅವರು ಯುವರಾಜ್ ಸಿಂಗ್ ಇದ್ದರು ಡಾಕ್ಟರ್, ನಮ್ಮ ಕ್ರಿಕೆಟ್ ಪ್ಲೇಯರ್ ಯುವರಾಜ್ ಸಿಂಗ್ ಅವರೇ ಮಾಡ್ತಾಯಿದ್ರು. ದುಡ್ಡಿನ ಬಗ್ಗೆ ಏನು ತೊಂದರೆ ಇಲ್ಲ ಡಾಕ್ಟರ್ ಅಂತ ಹೇಳಿದೆ. ನೋಡಿ ಅಮೆರಿಕದಲ್ಲೆಲ್ಲ ಮಾತಾಡಿ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡುವಾಗಿ ಮಾಡುವ ಅಂತ ಹೇಳಿದರು. ನಾನು ಅಲ್ಲೇ ಮ್ಯಾಕ್ಸ್ ಹಾಸ್ಪಿಟ್ಲಲ್ಲಿ ಡೆಲ್ಲಿಯಲ್ಲಿ ನಾನು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಶುರು ಮಾಡಿದೆ. ಕಂಡೀಷನ್ ಇತ್ತೇನು ಅಂದರೆ ಯಾರನ್ನು ನಾನು ಮೀಟ್ ಮಾಡಬಾರ್ದು, ಯಾಕಂದರೆ ಇನ್ಫೆಕ್ಷನ್ ಆಗುತ್ತೆ. ಕೀಮೋಥೆರಪಿ, ರೇಡಿಯೋಥೆರಪಿ ಇದನ್ನೆಲ್ಲ ಕೊಡೋಕ್ಕಿದೆ, ಭಾಳ ಕಷ್ಟ. ಒಂದು ಕ್ಯಾನ್ಸರ್ ಪೇಷಂಟಿಗಾದರೂ ಸುಲಭ, ಈ ಟ್ರೀಟ್ಮೆಂಟ್ಗಳು ಭಾಳ ಕಷ್ಟ. ನಾನು ಅವಾಗ ಯೋಚನೆ ಮಾಡ್ತಿದ್ದೆ ನನ್ನ ಯಾವುದೇ ಶತ್ರುಗೆ ಈ ರೋಗ ಬರಬಾರ್ದು. 10-15 ಸಾವಿರ 20 ಸಾವಿರ ರೂಪಾಯಿ ಸಂಬಳ ಸಿಕ್ಕುವಂಥವನಿಗೆ ಒಂದು ಕ್ಯಾನ್ಸರ್ ಬಂದರೆ ಅವರು ದುಡ್ಡಿಲ್ಲದೇ ಸಾಯ್ತಾರೆ. ಸುಮಾರು ಒಂದು 10,000 ಜನ ರಾಜೀವ್ ಗಾಂಧಿ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಟ್ರೀಟ್ ಮಾಡ್ತಾಯಿದ್ರು. ಆವಾಗ ನಾನು ಯೋಚನೆ ಮಾಡಿದೆ ಇಲ್ಲೇ ನಾನು ನನ್ನ ಜೀವನವನ್ನು ಕಳೀತೇನೆ, ಇಲ್ಲೇ ನಾನು ಜನರ ಸೇವೆ ಮಾಡಿಕೊಂಡು ಯಾಕೆ ಇರಬಾರ್ದು ಈ ಹಾಸ್ಪಿಟ್ಲಲ್ಲಿ. ಆಮೇಲೆ ಡಾಕ್ಟರ್ ಮ್ಯಾಕ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ಎಲ್ಲ ಟ್ರೀಟ್ಮೆಂಟ್ ಮಾಡಿದರು. ಅಮೇರಿಕದಲ್ಲೆಲ್ಲ ಮಾತಾಡಿದರು. ನನ್ನ ಮಕ್ಕಳು ಬಂದರು, ಅಮೇರಿಕದಿಂದ ನನ್ನ ಮಗ ಹೊರಗಡೆ ಇದ್ದವನು ಬಂದ, ನನ್ನ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು. ಎಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗ್ತಾ ಇದ್ದಾಗಿ ನನಗೆ ಜನರನ್ನು ನೋಡದೆ ನನಗಿರೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮವರು, ನನ್ನವರು, ನನ್ನ ಸಂಘಟನೆಯವರು, ನನ್ನ ಕರ್ನಾಟಕದವರು ಯಾರನ್ನೂ ನೋಡದೆ, ನನ್ನ ಮಿತ್ರರು ಯಾರನ್ನೂ ನೋಡದೆ ಅಲ್ಲಿ ಇರುವುದು ಅಂತ ಹೇಳಿದ್ರು ನನಗೆ ಭಾಳ ಕಷ್ಟ ಆಗೋದು ಶುರುವಾಯಿತು. ಡಾಕ್ಟರ್, ನನಗೆ ಇಲ್ಲಿ ಆಗೋಲ್ಲ, ನನ್ನನ್ನು ನೀವು ಬೆಂಗಳೂರು ಕಳಿಸ್ಬಿಡಿ ಅಂತ. ಅವ್ರು ಹೇಳಿದರು ಬೆಂಗಳೂರಿಗೆ ಹೋದರೆ ಎಲ್ಲ ಪ್ರಚಾರ ಆಗುತ್ತೆ, ಟಿ ವಿಲಿ ಬರುತ್ತೆ, ಪೇಪರಲ್ಲಿ ಬರುತ್ತೆ, ಪ್ರೆಸ್ಸಲ್ಲಿ ಬರುತ್ತೆ, ನಿಮ್ಮನ್ನು ಮೆಡ್ರಾಸ್ ಕಳಿಸ್ತೇನೆ ಅಂತ ಹೇಳಿದರು. ಮೆಡ್ರಾಸ್ ಅಪೋಲೋ ಹಾಸ್ಪಿಟಲ್ಗೆ ಬಂದೆ. ಮೆಡ್ರಾಸ್ ಅಪೋಲೋ ಹಾಸ್ಪಿಟಲ್ ಹತ್ರ ಸಮುದ್ರದ ಹತ್ರ ಒಂದು ಮನೆ ಮಾಡಿದರು. ಮನೆ ಮಾಡಿದೆ. ದಿನಾ ಬೆಳಿಗ್ಗೆ ನೋಡಿದರೆ ಸಮುದ್ರ ನೋಡೋದು, ಒಳ್ಳೆ ವಾತಾವರಣ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಅಲ್ಲಿ ಮಾಡಿ ಲಾಸ್ಟ್ ಇಯರ್ ನನ್ನ ರಿಸಲ್ಟ್ ಬಂತು, 90% ರಿಕವರಿ. ನಾನು ಟೋಟಲ್ 90% ರಿಕವರಿ ಆಗಿದೆ. ಇನ್ನು 10% ರಿಕವರಿ ಬಂದಿದೆ. ಪುನಃ 2 ತಿಂಗಳ ಟ್ರೀಟ್ಮೆಂಟ್ ಇದೆ. 2 ತಿಂಗಳ ಟ್ರೀಟ್ಮೆಂಟ್ ಆಗಿ ಪುನಃ ರಿಸಲ್ಟ್ ನೋಡಿದ್ರೆ 90% ಅಪ್ ಆಗಿದೆ. ವೆರಿ ಎಗ್ರೆಸಿವ್ ಕ್ಯಾನ್ಸರ್. ಕ್ಯಾನ್ಸರ್ ಹೇಗಿದೆ ಅಂದರೆ ಇದು ಎಲ್ಲಿ ಜಾಗ ಉಂಟು ಅಲ್ಲಿ ನುಗ್ಗುತ್ತೆ, ಎಲ್ಲಿ ಬ್ರೇಕ್ ಆಗುತ್ತೆ ಅಲ್ಲಿ ಬ್ರೇಕ್ ಆಗುತ್ತೆ, ಇನ್ನೊಂದು ಕಡೆಯಲ್ಲಿ ನುಗ್ಗುತ್ತೆ. ಭಾಳ ಎಗ್ರೆಸಿವ್ ಇದೆ ಇದು ಕ್ಯಾನ್ಸರ್. ಆ ಥರ ಮೆಡಿಸಿನ್ಗೂ ಇದು ಎಗ್ರೆಸಿವ್ ಆಗಿ ಹಿಡಿತದೆ, ಬಟ್ ಭಾಳ ಎಗ್ರೆಸಿವ್ ಇದೆ ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ ನಾನು ಕರ್ಕೊಂಡು ಬೆಂಗಳೂರು ಹೋಗ್ಬಿಡಿ, ಇನ್ನು ನಾನು ಬೆಂಗಳೂರಿಗೆ ಹೋಗ್ತೇನೆ, ನಾನು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊಳ್ತೇನೆ. ಮಣಿಪಾಲ್ ಹಾಸ್ಪಿಟಲ್ ಬಂದೆ. ಮಣಿಪಾಲ್ ಹಾಸ್ಪಿಟಲಲ್ಲಿ ಬಂದು ನನ್ನನ್ನು ಟೆಸ್ಟ್ ಮಾಡಿದ್ರೆ ಇಟ್ ಸ್ಪ್ರೆಡ್ ಟು ದ ಬ್ರೈನ್. ಯಾವಾಗ ಬ್ರೈನ್ಗೆ ಸ್ಪ್ರೆಡ್ ಆಯಿತು ಡಾಕ್ಟರ್ ಹೇಳಿದ್ರೆ ಇನ್ನೊಂದು 15 ದಿವಸ ಇರ್ಬೋದು. 15 ದಿವಸದಲ್ಲೂ ನನ್ನ ಜಯ ಕರ್ನಾಟಕದವ್ರನ್ನು ನಾನು ನೋಡಿದೆ. ನನ್ನನ್ನು ಪ್ರೀತಿಸೋರು ನನಗೆ ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಮೆಸೇಜ್ಗಳು ಬರುತ್ತೆ, ಒಬ್ಬರನ್ನು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲ, ನಾನು ಬಿಡ್ತಿಗೆ ಹೋಗಬೇಕು, ನಾನು ಬಿಡ್ದಿಯಲ್ಲಿ ನನ್ನ ಜನರಲ್ಲಿ ಹೋಗಬೇಕು. ಬಟ್ ಮಿರಾಕ್ಲ್ ಏನು ಅಂದರೆ, ಅಮೇರಿಕದ ಡಾಕ್ಟ್ರಿಂದ ಹಿಡಿದು ಡೆಲ್ಲಿಯ ಡಾಕ್ಟ್ರಿಂದ ಹಿಡಿದು ನನ್ನ ರಿಪೋರ್ಟ್ ಬೇರೆ, ನನ್ನ ಪರ್ಸನಾಲಿಟಿ ಬೇರೆ. ಅಮೇರಿಕದ ಡಾಕ್ಟ್ರುಗಳಿಗೂ ವಿಶೇಷ ಆಗ್ತಿತ್ತು. ಇದು ಏನು ಮಿರಾಕಲ್? ಮಿರಾಕಲ್ ನಾನು ಮಾಡಿದ ಕೆಲಸಗಳು, ನನ್ನ ಧಾರ್ಮಿಕ ಕಾರ್ಯಕ್ರಮಗಳು, ನಾನು ನಿಸ್ವಾರ್ಥವಾಗಿ ಮಾಡಿದ ಕೆಲಸಗಳೇ ನನ್ನ ಮಿರಾಕಲ್. ಇವತ್ತು ನಾನು ಆರಾಮಾಗಿದ್ದೇನೆ, ಹೆಲ್ದಿ ಆಗಿದ್ದೇನೆ, ಏನು ಬೇಕಿದ್ರು ತಿನ್ಬೋದು. ಬಟ್ ರಿಪೋರ್ಟ್ ಈ ಥರ ಇದೆ. ದುಡ್ಡಿದ್ದಾನೆ, ಏನು ಮಾಡೋಣ? ದುಡ್ಡಲ್ಲಿ ಈ ಕ್ಯಾನ್ಸರನ್ನು ಮಾಡೋಕ್ಕಾಗಲ್ಲ. ಇವತ್ತು ಅನಂತಕುಮಾರ್ ಅವರು, ನಮ್ಮ ಇವರು ಸುಷ್ಮಾ ಸ್ವರಾಜ್ ಅವರು, ಪರಿಕರ್ ಅವರು, ಇವ್ರಿಗೇನು ದುಡ್ಡಿನ ತೊಂದರೆ ಇರಲಿಲ್ಲ, ಬಟ್ ಬದುಕೋಕ್ಕಾಗಲಿಲ್ಲ. ಸ್ಟೀವ್ ಅವರು ನಿನ್ನೆಲ್ಲ ಮೊನ್ನೆ ಸತ್ತರು.
ಮುನ್ನೂರು ರೂಪಾಯಿ ವ್ಯಾಲೆಟ್ ಪೇಪರ್ ಇದರಲ್ಲಿ ಮುನ್ನೂರು ರೂಪಾಯಿದು ವ್ಯಾಲೆಟಲ್ಲಿ ಏನು ಹಿಡಿಯುತ್ತಾ ಮೂರು ಸಾವಿರದ ವ್ಯಾಲೆಟಲ್ಲೂ ಅಷ್ಟೇ ಸಾಮಾನು ಹಿಡಿಯುವುದು. ಎರಡು ಸಾವಿರ ಕಿಲೋಮೀಟರ್ ಹೋಗುವ ಗಾಡಿ ಈ ಗಾಡಿಯಲ್ಲಿ ಹೋದರೂ ಪೆಟ್ರೋಲ್ ಅಷ್ಟೇ, ನಿಮ್ಮ ಇದು ಒಂದು ಕೋಟಿ ರೂಪಾಯಿ ಕಾರಲ್ಲಿ ಹೋದರೂ ಅಷ್ಟೇ. ಫ್ಲೈಟಲ್ಲಿ ನೀವು ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋವನು ಇಕಾನಮಿ ಕ್ಲಾಸಲ್ಲಿ ಹೋಗೋವನು ಆಕ್ಸಿಡೆಂಟ್ ಆದಾಗ ಸಾಯುವುದು ಮೇಲೆ. ದುಡ್ಡು ಈಸ್ ನಾಟ್ ಇಂಪಾರ್ಟೆಂಟ್, ಹ್ಯಾಪಿನೆಸ್ ಈಸ್ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ನಾವು ನಮ್ಮ ಹ್ಯಾಪಿನೆಸ್ಸನ್ನು ಹೇಗೆ ಉಳಿಸ್ಕೊಳ್ಬೇಕು ಅದನ್ನು ಫಸ್ಟ್ ಮಾಡಬೇಕು. ನಾನು ಇವತ್ತು ಎಲ್ರಿಗೂ ಹೇಳ್ತಾ ಇರೋದು ಏನು ಅಂದರೆ, ನಿಮ್ಮ ಆರೋಗ್ಯವನ್ನು ಕಾಪಾಡಿ, ಆರೋಗ್ಯದ ಕಡೆ ಗಮನ ಕೊಡಿ, ಮಿತವಾಗಿ ಊಟ ಮಾಡಿ. ನಮ್ಮ ಶತ್ರುಗೂ ಈ ರೋಗ ಬರಬಾರ್ದು, ನೀವೆಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಮ್ಮ ಡಾಕ್ಟರ್ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಜನ್ರೇಷನ್ 50% ಆಫ್ ದ ಪಾಪ್ಯುಲೇಷನ್ಗೆ ಕ್ಯಾನ್ಸರ್ ಬರುತ್ತೆ ಇಂಡಿಯಾದಲ್ಲಿ. ನಾವು ತಿಂತಿರೋದು ವಿಷ, ನಾವು ಕುಡಿತಿರೋ ನೀರು ವಿಷ, ಪ್ರತಿಯೊಂದು ವಾತಾವರಣನೇ ವಿಷ. ಇದನ್ನು ನಾವೇ ಮಾಡ್ತಾಯಿದ್ದೀವಿ. ಸಾವಯವ ಕೃಷಿಗಳನ್ನು ಮಾಡಿ, ಒಳ್ಳೆ ಫುಡ್ಡನ್ನು ತಿನ್ನಿ, ಮಿತವಾದ ಫುಡ್ಗಳನ್ನು ತಿನ್ನಿ, ಟೈಮ್ ಟೈಮ್ ಸರಿಯಾಗಿ ಊಟ ಮಾಡಿ. ಈ ರೋಗ ಇದು ಸಾಮಾನ್ಯವಾದಂಥ ರೋಗ ಅಲ್ಲ. ಸೊ ನಾನು ಬಂದವರಿಗೆಲ್ಲ, ನಿಮ್ಮ ಹೆಲ್ತ್ ಹೇಗಿದೆ, ಚೆನ್ನಾಗಿದೆಯಾ, ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಒಂದು ಬಡವನ ಮನೆಗೆ ಬಂದರೆ ಇಡೀ ಬಡವನ ಮನೆ ನಾಶ ಆಗಿ ಆಮೇಲೆ ಬರ್ತಾ ಇದ್ದಾರೆ. ಸೊ ಇದು ಬರಬಾರ್ದು ಯಾರಿಗೂ ಅಂತೇಳಿ ನಾನು ಹೇಳಿ. ಇವತ್ತು ಅಲೆಕ್ಸಾಂಡರ್ ಅವರು ಮಾತು ಹೇಳಿದರು, ಇಡೀ ಪ್ರಪಂಚವನ್ನೇ ಆಳಿದಂಥ ಅಲೆಕ್ಸಾಂಡರ್, ನಾನು ಸಾಯುವಾಗ ನನ್ನ ಶವದ ಪೆಟ್ಟಿಗೆಯಲ್ಲಿ ಎರಡು ಹೋಲ್ ಮಾಡಿ ಒಂದು ಕೈಯನ್ನು ಈ ಕಡೆ ಇಡಿ, ಒಂದು ಕೈಯನ್ನು ಈ ಕಡೆ ಇಡಿ. ಯಾವತ್ತೂ ಶವದ ಪೆಟ್ಟಿಗೆಗೆ ಹೋಲ್ ಮಾಡಬೇಕು. ಆಮೇಲೆ ಒಳ್ಳಿದ್ದು ಪ್ರಪಂಚದ್ದು ನಾಲ್ಕು ಡಾಕ್ಟ್ರು ಬೆಸ್ಟ್ ಡಾಕ್ಟ್ರು ನನ್ನ ಹೆಣವನ್ನು ಹೊರಬೇಕು ಅಂತ, ಮತ್ತು ನಾನು ಮಾಡಿದ ಸಂಪತ್ತನ್ನು ರೋಡಲ್ಲೇ ಚೆಲ್ಕೊಂಡು ಬರಬೇಕು ಅಂತ. ಅದರ ಅರ್ಥ ಏನು ಅಂದರೆ, ನಾವು ಸಾಯುವಾಗ ಹೆಂಡತಿನೇ ಇರೋದಿಲ್ಲ, ಮಕ್ಕಳು ಇರೋದಿಲ್ಲ, ಯಾರು ಇರೋದಿಲ್ಲ, ನಾವು ಒಬ್ಬರೇ ಹೋಗೋದು. ಪ್ರಪಂಚದ ನಾಲ್ಕು ಒಳ್ಳೆ ಡಾಕ್ಟ್ರುಗಳಿಗೂ ನನ್ನನ್ನು ಬದುಕಿಸೋಕ್ಕಾಗಲ್ಲ. ನನ್ನ ಸಾವು ನನಗೆ ಖಚಿತ, ಇವತ್ತಲ್ಲ ನಾಳೆ ಖಚಿತ. ಇನ್ನು ನಾನು ಮಾಡಿದ ಸಂಪತ್ತು ರಸ್ತೆಯಲ್ಲಿ ಬಿಸಾಡ್ಕೊಂಡು ಹೋಗಿ ನಾನು ತಗೊಂಡು ಹೋಗೋಕ್ಕಾಗಲ್ಲ. ನಾನು ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರೋದು. ನನಗೆ ಯಾವ ದುಡ್ಡಿನ ಮೇಲೆ ಆಸೆಯೂ ಇಲ್ಲ, ನನಗೆ ಯಾವ ದುಡ್ಡು ಬೇಕಾಗಿಲ್ಲ. ನನಗೆ ನಾನು ಸಾಯುವವರೆಗೆ ಇಲ್ಲಿ ಕೂತು ಜನರ ಸೇವೆಯನ್ನು ಮಾಡಬೇಕು ಅಂತ ಅದೇ ಒಂದೇ ಆಸೆ. ಇವತ್ತು ಆ ಆಸೆಯಲ್ಲಿ ಕೂತಿದ್ದೀನಿ ನಾನು. ಸಾಯೋಕ್ಕೆ ಹೆದರೋದೂ ಇಲ್ಲ. ನನ್ನ ಟಿಕೆಟು ಯಾವತ್ತೂ ಆಗಿದೆ, ಓಕೆ ಆಗಿಲ್ಲ ಅಷ್ಟೇ. ಓಕೆ ಆದ ಹೊತ್ತು ಫ್ಲೈಟಲ್ಲಿ ಹತ್ತೋದು ಅಷ್ಟೇ. ಓಕೆ ಆದಮೇಲೆ ಫ್ಲೈಟಲ್ಲಿ ಹತ್ತಲೇಬೇಕು. ಸೊ ನನ್ನ ವೀಲ್ ಪವರಲ್ಲಿ ನಾನು ಬದುಕಿದ್ದೇನೆ, ನನಗೆ ವೀಲ್ ಪವರ್ ಇದೆ. ಬದುಕುವಷ್ಟು ದಿನ ಬದುಕ್ತೇನೆ, ಜನರ ಕೆಲಸವನ್ನು ಮಾಡ್ತೇನೆ, ಜನರ ಸೇವೆಯನ್ನು ಮಾಡ್ತೇನೆ. ನನ್ನ ಮಗ ಬ್ರೆಜಿಲ್ನ ಹುಡುಗಿನ ಮದುವೆ ಆಗಿದ್ದಾನೆ. ಅವನು ಬ್ರೆಜಿಲ್ನ ಹುಡುಗಿನ ಕರ್ಕೊಂಡು ಬಂದ, ನನ್ನ ಸೇವೆ ಮಾಡ್ದ. ಅವಳು ನನ್ನನ್ನು ಡ್ಯಾಡಿ ಅಂತಲೇ ಕರ್ಕೊಂಡು ಬಂದು, ಡ್ಯಾಡಿ ಅಂತಲೇ ಕರ್ಕೊಂಡು ನನ್ನನ್ನು ಚೆನ್ನಾಗಿ ನೋಡಿಕೊಂಡು, ಇನ್ನೊಂದು ಮಗನೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡ. ಆಮೇಲೆ ಮಕ್ಕಳ ಮೇಲಿನ ಪ್ರೀತಿನೂ ನನಗೆ ಸ್ವಲ್ಪ ಮಕ್ಕಳನ್ನು, ನಾನು ಈ ಸಂಘಟನೆ ಇದರಿಂದೆಲ್ಲ ಆಗಿ ಮರೆತೋಗಿತ್ತು, ಆ ಮಕ್ಕಳ ಪ್ರೀತಿ ಏನು ಅಂತ ಹೇಳೋದು ನನಗೆ ಗೊತ್ತಾಯಿತು. ಇದರಿಂದ ನಾನು ಅನುಭವಿಸ್ಕೊಂಡೆ. ಈಗ ನಾನು ನಾನೇ ಸ್ವತಃ ಹೋಗಿ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ನಾನೊಂದು ವಿಲ್ ಮಾಡ್ತೀನಿ, ನನ್ನ ಪ್ರಾಪರ್ಟಿಯ ಬಗ್ಗೆ ಎಲ್ಲ. ಆ ವಿಲ್ಲಿಗೆ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಿಲ್ಲ, ಹೋಗಿ ನಾನು ವಿಲ್ ಮಾಡಿ ಯಾರ್ಯಾರಿಗೆ ಏನೇನು ಸೇರಬೇಕು ಅದನ್ನೆಲ್ಲ ನಾನು ಬರೆದಿಟ್ಟಿದ್ದೇನೆ. ಯಾರ್ಯಾರಿಗೆ ನಾನೇನಾದರೂ ಕೊಡೋಕ್ಕಿದ್ರೆ ಅದು ಏನು ಕೊಡೋಕ್ಕಿದೆ ಅದನ್ನು ಅದರಲ್ಲಿ ಬರೆಸಿಟ್ಟಿದ್ದೇನೆ. ಯಾರೊಬ್ಬರಿಗೂ ಒಂದು ರೂಪಾಯಿ ನಾನು ಕೊಡೋಕ್ಕಿಲ್ಲ, ಆ ಥರದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇನೆ. ಸೊ ಆ ಕೆಲಸನೂ ನಾನು ಮಾಡಿದ್ದೇನೆ, ಎಲ್ಲವನ್ನು ನಾನು ಮಾಡಿಟ್ಟಿದ್ದೀನಿ. ನಮ್ಮ ಡಾಕ್ಟರ್ ಏನು ಹೇಳಿದ್ದಾರೆ ಅಂದರೆ, ನಾವೆಷ್ಟು ಸಮಯ ಬದುಕ್ತೇವೆ ಅಂತ ಹೇಳಿಲ್ಲ. ರಿಪೋರ್ಟ್ ಬೇರೆ, ನನ್ನ ವ್ಯಕ್ತಿತ್ವ ಬೇರೆ, ಪೇಷಂಟ್ ಬೇರೆ, ರಿಪೋರ್ಟ್ ಬೇರೆ. ರಿಪೋರ್ಟ್ ಪ್ರಕಾರ ಬದುಕೋಕ್ಕಾಗಲ್ಲ, ನಿಮ್ಮ ವಿಲ್ ಪವರಲ್ಲಿ ನೀವು ಬದುಕಿದ್ದೀರ. ಇದಕ್ಕೆ ಮೇನ್ ಬೇಕಾದ್ದು ವಿಲ್ ಪವರ್. ಆ ವಿಲ್ ಪವರ್ ಒಂದು ಇದ್ದರೆ ನಾವು ಎಲ್ಲವನ್ನು ಮೀರಿಕೊಂಡು ಮುಂದೆ ಹೋಗ್ಬೋದು. ವಾತಾವರಣ, ವಿಲ್ ಪವರ್. ಆ ಬದುಕ್ತೇನೆ, ನಾನು ಮಾಡ್ತೇನೆ ಇದನ್ನು, ಈ ವಿಲ್ ಪವರ್ ಇರಬೇಕು. ನಾನು ಆಯಿತು, ನಾನು ಮುಗೀತು, ನನ್ನ ಜೀವನ ಹೋಯಿತು, ಈ ಥರ ಮಾಡಿದರೆ ಆದಷ್ಟು ನಗುಮುಖದಲ್ಲಿರುವವರು, ನಗ್ತಾ ಇರುವವರು, ತಮಾಷೆ ಮಾಡ್ತಾ ಇರುವವರನ್ನೇ ನಿಮ್ಮ ಒಟ್ಟಿಗೆ ಕೂರಿಸ್ಕೊಳ್ಳಿ. ನಗ್ತಾ ಇರಿ, ವಿಲ್ ಪವರ್ ಇಟ್ಕೊಳ್ಳಿ. ನಾನು ವಿಲ್ ಪವರಲ್ಲೇ ಇಷ್ಟವರೆಗಿರು, ನಾನೇ ಸಾಕ್ಷಿ. ಅದಕ್ಕೆ ಸಾಯೋಕ್ಕೆ ಅಂಜೋಲ್ಲ,
ನಾನು ನಾಳೆ ಬೇಕಿದ್ರು ರೆಡಿ, ನಂಗೆ ಗೊತ್ತಿಲ್ಲ ನಾನು ಇಷ್ಟು ಸಮಯ ಬರ್ತೀನಿ ಅಂತ, ನಾನು ರೆಡಿ, ನಾನು ಅಂಜಲ್ಲ. ಮೊದಲೇ ಗೊತ್ತು ನಿಮಗೆ, ಮುತ್ತಪ್ಪರು ಯಾವುದಕ್ಕೂ ಅಂಜಿಲ್ಲ ಅವನ ಜೀವನದಲ್ಲಿ. ಇನ್ನು ಸಾವಿಗೆ ಅಂಜಿತ್ತಾನ? ಐದು ಗುಂಡು ಬಿದ್ದು ಬದುಕಿದ್ದೇವನು ನಾನು, ಸಾಯೋಕೆ ಅಂಜಲ್ಲ. ನಾಳೆ ಬೇಕಿದ್ರು ರೆಡಿ, ಬಟ್ ಸಾಯುವವರೆಗೆ ನಾನು ಜನರ ಸೇವೆಯನ್ನು ಮಾಡ್ತೇನೆ. ಯಾವ ಸ್ವಾರ್ಥನೂ ಇಲ್ಲ, ನಿಸ್ವಾರ್ಥವಾಗಿ ಮಾಡ್ತೇನೆ.